ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು HEVC ವಿಡಿಯೋ ಎಕ್ಸ್ಟೆನ್ಷನ್ ಅಂತ ಹೇಳಿ ಒಂದು ಎರರ್ ಬರುತ್ತೆ. ನೀವು ವಿಂಡೋಸ್ 10 ಹೈ ಡೆಫಿನೇಷನ್ ವಿಡಿಯೋನ ನೀವು ಪ್ಲೇ ಮಾಡಬೇಕಿದ್ರೆ ನಿಮಗೆ ಈ ಥರ ಒಂದು ಎರರ್ ಬರುತ್ತೆ. ನೋಡಿ, HEVC ವಿಡಿಯೋ ಎಕ್ಸ್ಟೆನ್ಷನ್ ಅಂತ ಹೇಳಿ ನಿಮಗೊಂದು ಎರರ್ ಬರುತ್ತೆ. ಮತ್ತು ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನ ಪೇ ಮಾಡಿ ಅಂತ ಕೇಳುತ್ತೆ. $0.99 ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಇದನ್ನ ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮಗೆ ಕೇಳುತ್ತೆ. ಇದನ್ನು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಹೇಗೆ ನಾವು ಇದನ್ನು ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಆಲ್ಮೋಸ್ಟು ವಿಂಡೋಸ್ 10 ನಿಮಗೆ ಹೈ ಡೆಫಿನೇಷನ್ ವಿಡಿಯೋವನ್ನು ನೀವು ಪ್ಲೇ ಮಾಡಬೇಕು ಅಂತಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಈ ಥರ ಎರರ್ಗಳು ಬಂದೇ ಬರುತ್ತೆ ನಿಮಗೆ. ಬೇರೆ ಅದರ್ ರಿಲೇಟೆಡ್ ಪ್ಲೇಯರಲ್ಲಿ ನೀವು ವಿಡಿಯೋವನ್ನು ನೀವು ಲೋಡ್ ಮಾಡ್ಬೋದು ಅಥವಾ ವಿಡಿಯೋವನ್ನು ನೀವು ಪ್ಲೇ ಮಾಡ್ಬೋದು. ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಅಥವಾ ಥರ್ಡ್ ಪಾರ್ಟಿ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು ಅದನ್ನು ಸಹ ನೀವು ಇನ್ಸ್ಟಾಲ್ ಮಾಡಿಕೊಂಡು ವರ್ಕ್ ಮಾಡ್ಬೋದು, ಪ್ಲೇ ಮಾಡ್ಬೋದು. ಬಟ್ ಇದನ್ನು ನಾವು ಈ ಥರ ಎರರನ್ನು ನಾವು ಹೇಗೆ ರಿಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಫಸ್ಟು ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ನಾನೊಂದು ವಿಡಿಯೋನ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಬಟ್ ಇದು ಪ್ಲೇ ಮಾಡೋಕೆ ಆಗ್ತಾ ಇಲ್ಲ ನನಗೆ, ಈ ಥರ ಯಾರು ಬರ್ತಾ ಇದೆ. ಫಸ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಫೈಲನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಂಟರ್ನೆಟಿಂದ. ನೋಡಿ, ಇದಿಲ್ಲಿದೆ ಮೈಕ್ರೋಸಾಫ್ಟ್ .HEVC.VI ಅಂತ ಹೇಳಿ ನಿಮಗೆ ಇದೊಂದು ಫೈಲ್ ಇದೆ. ಈ ಫೈಲನ್ನು ನೀವು ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ಹೋಗ್ಬಿಟ್ಟು ಅಥವಾ ನೀವು ಇಂಟರ್ನೆಟಿಂದ ಆನ್ಲೈನಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ, ಒಂದು ಮೆನು ಓಪನ್ ಆಗುತ್ತೆ, ಇನ್ಸ್ಟಾಲ್ HEVC ವಿಡಿಯೋ ಎಕ್ಸ್ಟೆನ್ಷನ್ ಫ್ರಮ್ ಡಿವೈಸ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿ ನಿಮಗೆ ಈ ಥರ ಒಂದು ಬರುತ್ತೆ. ಪಬ್ಲಿಷರ್ಸ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅಂತಲೇ ಬರುತ್ತೆ. ಮೈಕ್ರೋಸಾಫ್ಟ್ ಸ್ಟೋರಿಂದ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇದು ಇನ್ನೊಂದೇನು ಅಂತ ಹೇಳಿದ್ರೆ, ಮೇನಾಗಿ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ವಿಂಡೋಸ್ 10 ಒರಿಜಿನಲ್ ವರ್ಷನ್ ಇದ್ದರೆ ಮಾತ್ರ ನಿಮಗೆ ಇದನ್ನು ಇದು ಸಪೋರ್ಟ್ ಮಾಡುತ್ತೆ. ನಿಮಗೆ ಮೈಕ್ರೋಸಾಫ್ಟ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ನೀವು ಆಲ್ಮೋಸ್ಟ್ 500 ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಒರಿಜಿನಲ್ ಲೈಸೆನ್ಸನ್ನು ಪರ್ಚೇಸ್ ಮಾಡಿ ನೀವು ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದರ ನಮ್ದು ಇಯರ್ಲಿ ವಿಂಡೋಸ್ ಬಂದು ಒರಿಜಿನಲ್ ವರ್ಷನ್ ವಿಂಡೋಸ್ ಇರೋದು, ಹಾಗಾಗಿ ಇದು ಸಪೋರ್ಟ್ ಮಾಡ್ತಾ ಇದೆ ಮೈಕ್ರೋಸಾಫ್ಟ್ ಸ್ಟೋರ್ ಆ್ಯಪ್ ಅಂತೇಳಿ. ನಾನು ಇದನ್ನ ಇಲ್ಲಿ ಇನ್ಸ್ಟಾಲ್ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ನೋಡಿ, ಇದು ಆಟೋಮೆಟಿಕ್ ಆಗಿ ಇದು ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಇದು ಇನ್ಸ್ಟಾಲ್ ಆಗಿದೆ. ನಾನು ಇಲ್ಲಿ ಇನ್ಸ್ಟಾಲ್ ಆಗಿದ್ಮೇಲೆ ನಾನು ಇಲ್ಲಿ ಕ್ಲೋಸ್ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಕ್ಲೋಸ್ ಆಯಿತು. ಇವಾಗ ನಾನು ಈ ಫೈಜನ್ನು ನಾನು ಸಹ ನಿಮಗೆ ಇಲ್ಲಿ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಲೋಸ್ ಮಾಡಿದ ಮೇಲೆ ನಾನು ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ನಾನು ಒಂದು ಫೈಲ್ನ ನಾನು ಓಪನ್ ಮಾಡ್ತೇನೆ. ನೋಡಿ, ನಾನು ಇದೇ ಫೈಲ್ನ ನಾನು ಓಪನ್ ಮಾಡಿದ್ದು. ಈ ಫೈಲ್ನ ನಾನು ನಿಮ್ಗೆ ಮತ್ತೆ ರೀ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಸ್ನೇಹಿತರೆ, ಸ್ಮೂತ್ ಆಗಿ ಇದು ವರ್ಕ್ ಆಗ್ತದೆ. ಅಂದರೆ ಯಾವುದೇ ರೀತಿ ಎರರ್ ಇಲ್ಲದೇ ನಿಮಗೆ ಈ ವಿಡಿಯೋ ಇದು ವಿಡಿಯೋನ ನೀವು ಪ್ಲೇ ಮಾಡ್ಬೋದು. ಇದರಲ್ಲಿ ಈ ಥರವಾಗಿ ನಾವು ಎರರನ್ನು ನಾವು ರಿಸಾಲ್ವ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಬೇರೆ ಫೈಲ್ಸು ನಾವು ಓಪನ್ ಮಾಡ್ತೀನಿ, ಅದು ಸಹ ಓಪನ್ ಆಗುತ್ತೆ ಇದರಲ್ಲಿ. ನೋಡಿ ಸ್ನೇಹಿತರೆ, ಕ್ಲೀನ್ ಆಗಿ ಇಲ್ಲಿ ವರ್ಕ್ ಆಗ್ತದೆ. ಈ ಥರ ಆಗಿ ನಾವು ಪ್ರಾಬ್ಲಮ್ನ ರಿಸಾಲ್ವ್ನ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.